ಹೆಲೋ ಎವ್ರಿಬಡಿ ಮಕ್ಕಳಿಗೆ ಸಾಲ ಶುರು ಮಾಡಿದ ಮೇಲೆ ಬ್ರೇಕ್ಫಾಸ್ಟ್ಗೆ ಏನು ಕೊಡೋದು ಲಂಚ್ಗೆ ಏನು ಕೊಡೋದು ಡಿನ್ನರ್ಗೆ ಏನು ಕೊಡೋದು ಸ್ನ್ಯಾಕ್ಗೆ ಏನು ಕೊಡೋದು ಅಂತ ಯೋಚನೆ ಅಂತೂ ಕಾಡ್ತಾನೆ ಇರುತ್ತೆ ಪೇರೆಂಟ್ಸ್ಗಳಿಗೆ ಯಾಕಂತಂದರೆ ಮಕ್ಕಳು ತಿನ್ನುವ ಆಹಾರ ಆರೋಗ್ಯಕರವಾಗಿರಬೇಕು ಪೌಷ್ಟಿಕಾಂಶತೆಯಿಂದ ಕೂಡಿರಬೇಕು ಪ್ರತಿದಿನ ಒಂದೇ ರೀತಿ ಕೊಟ್ಟರೆ ಮಕ್ಕಳಂತೂ ಖಂಡಿತವಾಗ್ಲೂ ತಿನ್ನೋದಿಲ್ಲ ಮಕ್ಕಳು ತಿಂದಿಲ್ಲ ಅಂತಂದರೆ ಪ್ರತಿಯೊಬ್ಬ ಪೇರೆಂಟ್ಸ್ಗಳಿಗೂ ಬೇಜಾರಾಗುತ್ತೆ ಕೋಪ ಬರುತ್ತೆ ಯಾಕಪ್ಪ ಮಗು ತಿಂತಿಲ್ಲ ಅಂತ ಅದಕ್ಕೋಸ್ಕರ ನಾವು ಡಿಫ್ರೆಂಟ್ ರೆಸಿಪೀಸ್ನ ಟ್ರೈ ಮಾಡಲೇಬೇಕು ಆ ಒಂದು ಡಿಫ್ರೆಂಟ್ ರೆಸಿಪಿ ಲಿಸ್ಟಲ್ಲಿ ಈ ದೋಸೆ ಡೆಫಿನೆಟ್ಲಿ ವಿಲ್ ಬಿ ಸ್ಟ್ಯಾಂಡ್ ಒನ್ ಯಾಕಂತಂದರೆ ಇದು ಕಂಪ್ಲೀಟ್ಲಿ ನ್ಯೂಟ್ರಿಯಂಟ್ ದೋಸೆ ಬರೀ ಯಾವಾಗಲೂ ನಾವು ಮಕ್ಕಳಿಗೆ ಉದ್ದಿನಬೇಳೆ ಮತ್ತು ಅಕ್ಕಿ ದೋಸೆ ಕೊಡ್ತಾ ಇದ್ದೀವಿ ಅಂತಂದರೆ ಈ ದೋಸೆನ ನಾವು ಮಕ್ಕಳಿಗೆ ಟ್ರೈ ಮಾಡ್ಬೋದು ಹೇಗೆ ಮಾಡೋದು ಅಂತ ನೋಡೋಣ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ದಿಸ್ ಇಸ್ ವೀನಾ ಕೃಷ್ಣ ವೆಲ್ಕಮ್ ಬ್ಯಾಕ್ ಟು ನಮ್ಮ ಮಕ್ಕಳಿಗಾಗಿ ಬೈ ಕೃಷ್ಣ ಚಾನೆಲ್ ಈ ದೋಸೆನ ಒಂಥರ ಪ್ರೋಟೀನ್ ದೋಸೆ ಮಲ್ಟಿ ವೈಟಮಿನ್ ಇರುವಂತಹ ದೋಸೆ ಅಂತ ಹೇಳ್ಬೋದು ಯಾಕಪ್ಪ ಮಲ್ಟಿ ವೈಟಮಿನ್ ಇರುವಂತಹ ದೋಸೆ ಅಂತ ಹೇಳ್ತಿದ್ದೀನಿ ಅಂತಂದರೆ ಇದಕ್ಕೆ ನಾವು ನಾಲ್ಕು ಇಂಗ್ರೀಡಿಯೆಂಟ್ನ ಇವಾಗ ಇದ್ದೀವಿ ಅದಾದಮೇಲೆ ಎರಡು ಇಂಗ್ರೀಡಿಯೆಂಟ್ ಹಾಕ್ತೀವಿ ಇದಕ್ಕೆ ಆ ಎರಡು ಇಂಗ್ರೀಡಿಯಂಟ್ ಈ ದೋಸೆನ ತುಂಬ ಯಮ್ಮಿ ಮಾಡುತ್ತೆ ಆ್ಯಂಡ್ ರಿಚ್ ಪ್ರೋಟೀನ್ ಆ್ಯಂಡ್ ಕಂಪ್ಲೀಟ್ಲಿ ಹೆಲ್ದಿ ದೋಸೆ ಮಾಡುತ್ತೆ ಈ ದೋಸೆಗೆ ಫಸ್ಟು ನಾಲ್ಕು ಐಟಮ್ಸು ಎಕ್ಸೆಪ್ಟ್ ಜೀರಾ ಮತ್ತು ಉಪ್ಪನ್ನ ಬಿಟ್ಟು ನಾಲ್ಕು ಐಟಮ್ನ ನಾನು ಯಾವ್ದಾವುದ ತೊಗೊಂಡಿದ್ದೀನಿ ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ದಿಸ್ ಇಸ್ ವೆರಿ ಈಸಿ ಬೇಗ ಕ್ವಿಕ್ಕಾಗಿ ಬ್ರೇಕ್ಫಾಸ್ಟ್ಗೆ ಮಕ್ಕಳಿಗೆ ಮಾಡ್ಕೊಡ್ಬಿಡ್ಬೋದು ಟಾಡ್ಲರ್ಸ್ಗೂ ಸಹ ಮಾಡ್ಕೊಡ್ಬೋದು ನೀವು ಇದನ್ನು ಸೆವೆನ್ ಮಂತ್ಸ್ ಬೇಬಿಗೂ ಸಹ ಮಾಡ್ಕೊಡ್ಬೋದು ತುಂಬ ರಿಚ್ ನ್ಯೂಟ್ರಿಯೆಂಟ್ ಇರುವಂತಹ ದೋಸೆ ಮಕ್ಕಳಿಗೆ ಇಷ್ಟ ಆಗುತ್ತೆ ಮೊದಲಿಗೆ ನಾನು ಇದಕ್ಕೆ ತೊಗೊಂಡಿರೋದು ಓಟ್ಸ್ ಪೌಡರ್ನ ತೊಗೊಂಡಿದ್ದೀನಿ ತುಂಬ ದಿನದಿಂದ ಕೇಳ್ತಾಯಿದ್ರಿ ಯಾವ ಓಟ್ಸ್ನ ನೀವು ಅದಿತಿಗೆ ಯೂಸ್ ಮಾಡ್ತಿದ್ದೀರಾ ಅಂತ ನಾನು ಯೂಸ್ ಮಾಡ್ತಿರೋದು ಜಂಬೋ ರೋಲ್ಡ್ ಓಟ್ಸ್ ಅಂತ ಈ ಓಟ್ಸ್ನ ನಾನು ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ನೋಡ್ಬೋದು ಇದನ್ನ ರೋಲ್ಡ್ ಓಟ್ಸ್ ಅಂತ ಕರೀತಾರೆ ಅಂತಂದರೆ ಈ ರೀತಿ ರೋಲ್ಡ್ ಆಗಿರುತ್ತೆ ಒಂದು ಸ್ವಲ್ಪ ಫ್ಲಾಟ್ ಆಗಿರುತ್ತೆ ಇನ್ನೊಂದು ಓಟ್ಸನ್ನು ಸಹ ಬರುತ್ತೆ ಎರಡೂ ಯೂಸ್ ಮಾಡ್ಬೋದು ಇದೇ ಯೂಸ್ ಮಾಡಬೇಕು ಅಂತ ಏನೂ ಇಲ್ಲ ನಾನು ಇದನ್ನು ಯೂಸ್ ಮಾಡ್ತಿದ್ದೀನಿ ಈ ದೋಸಾಗೆ ನಾನು ಈ ಓಟ್ಸ್ನ ಹುರ್ಕೊಂಡು ಅಂತಂದರೆ ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಅದನ್ನು ಪೌಡರ್ ಆಗಿ ಕಂಪ್ಲೀಟಾಗಿ ಫೈನ್ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಬೇಗ ಬನ್ನಿ ಇನ್ಯಾಕೆ ತಡ ಮಾಡೋಣ ಬೇಗ ಹೇಗೆ ಮಾಡೋದು ಈ ದೋಸೆನ ಅಂತ ನೋಡೋಣ ಒಂದು ಬೌಲ್ಗೆ ನಾನು ಮೂರು ಸ್ಪೂನಷ್ಟು ರವಾನ ತೊಗೊಂಡಿದ್ದೀನಿ ಮೀಡಿಯಮ್ ರವೆ ಈ ರವಾನ ನಾನೇನು ರೋಸ್ಟ್ ಮಾಡಿ ಇಟ್ಕೊಂಡಿಲ್ಲ ಯಾಕಂತಂದರೆ ಇದನ್ನು ಗ್ರೈಂಡ್ ಮಾಡ್ತೀವಿ ಕಂಪ್ಲೀಟಾಗಿ ಅದಕ್ಕೋಸ್ಕರ ಮೂರು ಸ್ಪೂನಷ್ಟು ನಾನು ರವಾನ ತೊಗೊಂಡಿದ್ದೀನಿ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಸಹ ಸೇಮ್ ಕ್ವಾಂಟಿಟಿಯಲ್ಲೇ ತೊಗೊಳ್ಬೇಕಾಗುತ್ತೆ ನೆಕ್ಸ್ಟ್ ನಾನು ತೊಗೊಳ್ತಾ ಇರೋದು ಅವಲಕ್ಕಿ ಅವಲಕ್ಕಿನೂ ಸಹ ನಾನು ಮೂರು ಸ್ಪೂನಷ್ಟೇ ತಗೊಳ್ತಾ ಇದ್ದೀನಿ ಅವಲಕ್ಕಿ ರವೆ ಇರಬಹುದು ಓಟ್ಸ್ ಇರ್ಬೋದು ಮತ್ತು ಅಕ್ಕಿ ಹಿಟ್ಟಿರ್ಬೋದು ಮಕ್ಕಳಿಗೆ ತುಂಬ ಒಳ್ಳೆಯದು ಈ ಒಂದು ಓಟ್ಸ್ ಇರಬಹುದು ರವೆ ಇರ್ಬೋದು ಮತ್ತು ಅವಲಕ್ಕಿ ಮಕ್ಕಳಿಗೆ ಕಾನ್ಸ್ಟಿಪೇಷನ್ ಇರೋ ರೀತಿ ನೋಡ್ಕೊಳ್ಳುತ್ತೆ ಜೀರ್ಣಶಕ್ತಿ ಚೆನ್ನಾಗಾಗತ್ತೆ ಮಕ್ಕಳ ಇಮ್ಯುನಿಟಿ ಚೆನ್ನಾಗಿ ಡೆವಲಪ್ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಇಂಗ್ರೀಡಿಯಂಟ್ ನಾನು ತೊಗೊಳ್ತಾ ಇರೋದು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟನ್ನು ಸಹ ನಾನು ಮೂರು ಅಷ್ಟೇ ತೊಗೊಳ್ತೀನಿ ಯಾವುದನ್ನು ಜಾಸ್ತಿ ಮಾಡಲ್ಲ ಯಾವುದನ್ನು ಕಡಿಮೆ ಮಾಡೋಲ್ಲ ಯಾಕಂತಂದರೆ ಒಂದೇ ನಾವು ಕನ್ಸಿಸ್ಟೆನ್ಸಿಯಲ್ಲಿ ಪ್ರೊಪೋರ್ಷನಲ್ಲಿ ತೊಗೊಂಡ್ರೆ ಈ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಹೆಲ್ದಿ ದೋಸೆ ಇದು ಮೂರು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡ್ಮೇಲೆ ನೆಕ್ಸ್ಟ್ ನಾನು ಹಾಕೊಳ್ತಿರೋದು ಓಟ್ಸ್ ಪೌಡರ್ ಅವಾಗಲೇ ಹೇಳಿದ್ನಲ್ಲ ಓಟ್ಸ್ನ ರೋಸ್ಟ್ ಮಾಡಿ ಅದನ್ನು ಪೌಡರ್ ಮಾಡಿ ಇಟ್ಕೊಂಡಿರೋದನ್ನು ನಾನು ತ್ರೀ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಮಕ್ಕಳಿಗೆ ಐರನ್ ಕಂಟೆಂಟ್ ಕಡಿಮೆ ಇದೆ ಎನರ್ಜಿ ಯಾಕೋ ಸ್ವಲ್ಪ ಕಡಿಮೆ ಇದೆ ಅಂತ ಅನಿಸ್ತಿದೆ ಅಂತಂದರೆ ನೀವು ಓಟ್ಸ್ನ ಮಕ್ಕಳ ಡಯಟಲ್ಲಿ ಇನ್ಕ್ಲೂಡ್ ಮಾಡಿ ಆ್ಯಂಡ್ ಮಕ್ಕಳಿಗೆ ಬೋನ್ ಹೆಲ್ತು ಅವರ ಏರ್ಗೆ ಸ್ಕಿನ್ಗೆ ಮತ್ತು ಬ್ರೈನ್ ಡೆವಲಪ್ಮೆಂಟ್ಗೆ ಓಟ್ಸ್ ಇರಬಹುದು ರವೆ ಇರಬಹುದು ಮತ್ತು ಅವಲಕ್ಕಿ ಇರ್ಬೋದು ಅಕ್ಕಿ ಇರ್ಬೋದು ಅಕ್ಕಿಯಲ್ಲಿ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇರೋದ್ರಿಂದ ಇದೆಲ್ಲನೂ ಮಕ್ಕಳ ಡೆವಲಪ್ಮೆಂಟ್ಗೆ ಸಹಾಯ ಮಾಡುತ್ತೆ ಈ ನಾಲ್ಕು ಇಂಗ್ರೀಡಿಯೆಂಟ್ನು ಸಹ ಬೌಲ್ಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಇದನ್ನು ನಾವು ಒಂದ್ಸಲ ಗ್ರೈಂಡ್ ಮಾಡ್ಕೊಳ್ಬೇಕು ಯಾಕಂತಂದರೆ ಅವಲಕ್ಕಿನ ಹಾಕಿರ್ತೀವಿ ಅಲ್ವಾ ಅದಕ್ಕೋಸ್ಕರ ನಾನು ಓಟ್ಸ್ನ ಮುಂಚೆನೇ ಅಂತಂದರೆ ಬೇರೆ ರೆಸಿಪಿಗೆ ಮಾಡಿ ಇಟ್ಕೊಂಡಿದ್ದಂತಹ ಓಟ್ಸ್ ಪೌಡರ್ ಇತ್ತು ಅದಕ್ಕೋಸ್ಕರ ನಾನು ಹಾಗೇ ಓಟ್ಸ್ ಪೌಡರ್ನ ಹಾಕಿದ್ದೀನಿ ಅಕಸ್ಮಾತ್ ಓಟ್ಸ್ ಪೌಡರ್ ಇರಲಿಲ್ಲ ಅಂದಿದರೆ ನಾನು ಸಹ ಓಟ್ಸ್ನ ರೋಸ್ಟ್ ಮಾಡ್ಕೊಂಡು ಹಾಗೆ ಹಾಕಿ ಮಿಕ್ಸರ್ ಜಾರ್ಗೆ ಹಾಕೊಳ್ತಿದ್ದೆ ಇಟ್ ಡಿಪೆಂಡ್ಸ್ ಆನ್ ನಮ್ಮ ಕನ್ವೀನಿಯಂಟ್ ಅಲ್ವಾ ಕೆಲವೊಂದು ಸಲ ನಾನು ರೆಸಿಪೀಸ್ನ ಟ್ರೈ ಮಾಡ್ತಿರ್ತೀನಲ್ವ ಅದಕ್ಕೋಸ್ಕರ ನನಗೆ ಓಟ್ಸ್ ಪೌಡರ್ ಇತ್ತು ಅದಕ್ಕೋಸ್ಕರ ನಾನು ಅದನ್ನು ಯೂಸ್ ಮಾಡಿದ್ದೀನಿ ನಿಮ್ಮ ಕನ್ವೀನಿಯಂಟ್ಗೆ ನೀವು ಇದನ್ನು ಹೇಗೆ ಬೇಕಾದ್ರೂ ಆಲ್ಟರ್ ಮಾಡ್ಕೊಳ್ಬೋದು ಈ ನಾಲ್ಕು ಇಂಗ್ರೀಡಿಯಂಟ್ಸ್ನ ನಾನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಫೈನ್ ಪೌಡರ್ನ ಮಾಡ್ಕೊಳ್ತೀನಿ ಈ ಫೈನ್ ಪೌಡರ್ನ ನೀವು ಇನ್ಸ್ಟೆಂಟ್ ಪೌಡರ್ ರೀತಿಯೂ ಯೂಸ್ ಮಾಡ್ಬೋದು ಅಥವಾ ಆವಾಗಲೇ ನಿಮಗೆ ಟೈಮ್ ಇದೆ ಇದೇನು ಜಸ್ಟ್ ಫೈವ್ ಟು ಸೆವೆನ್ ಮಿನಿಟ್ಸಲ್ಲಿ ಆಗೋಗ್ಬಿಡುತ್ತೆ ವೆರಿ ಈಸಿ ವೆರಿ ಕ್ವಿಕ್ ಏನು ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಜಾಸ್ತಿ ಪ್ರಿಪ್ರೇಷನ್ ಎಲ್ಲ ಏನೂ ಬೇಡ ಈ ಪೌಡರ್ನ ಮಿಕ್ಸ್ ಮಾಡಿ ಇದಕ್ಕೆ ಎರಡು ಒಂದು ಅದ್ಭುತವಾದ ಒಂದು ಇಂಗ್ರೀಡಿಯಂಟ್ ಇದೆ ಅದನ್ನು ಹಾಕಿ ಮಿಕ್ಸ್ ಮಾಡಬೇಕಾಗತ್ತೆ ಏನು ಅಂತ ನಾನು ಮುಂದೆ ನಾನು ಒಂದು ವೀಡಿಯೋದಲ್ಲಿ ಹೇಳ್ತೀನಿ ಕೀಪ್ ವಾಚಿಂಗ್ ಈ ನಾಲ್ಕು ಇಂಗ್ರೀಡಿಯೆಂಟ್ನ ನಾನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಫೈನ್ ಪೌಡರ್ನ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಹಾಕೊಳ್ತಿರೋದು ಜೀರಾ ಹಾಕ್ಕೊಳ್ತಾ ಇದ್ದೀನಿ ಜೀರಾ ಮಕ್ಕಳಿಗೆ ತುಂಬ ಒಳ್ಳೆಯದು ಜೀರ್ಣಶಕ್ತಿ ಚೆನ್ನಾಗತ್ತೆ ಕಾನ್ಸ್ಟಿಪೇಷನ್ ಆಗಲ್ಲ ಊಟ ಮಾಡದಿರೋ ಮಕ್ಕಳುಗಳು ಜೀರಾ ಕೊಡೋದ್ರಿಂದ ಊಟ ಚೆನ್ನಾಗಿ ಮಾಡ್ತಾರೆ ಆ್ಯಂಡ್ ನೆಕ್ಸ್ಟ್ ನಾನು ಹಾಕ್ಕೊಳ್ತಿರೋದು ಪಿಂಕ್ ಸಾಲ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಈ ಉಪ್ಪು ಮತ್ತು ಜೀರಾನ ಹಾಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಕೊಡಬೇಕಾಗುತ್ತೆ ಇದಕ್ಕೆ ಯಾವುದೇ ರೀತಿ ಬೇರೆ ಒಗ್ಗರಣೆನ ಐಟಮ್ಸ್ನ ನಾವೇನು ಹಾಕ್ತಿಲ್ಲ ಇರಬಹುದು ಅಥವಾ ಕಡಲೆಬೇಳೆ ಇರ್ಬೋದು ಸಾಸಿವೆ ಇರ್ಬೋದು ಯಾವುದನ್ನು ನಾವು ಆ್ಯಡ್ ಮಾಡ್ತಿಲ್ಲ ಎರಡು ಇಂಗ್ರೀಡಿಯೆಂಟ್ ಅದ್ಭುತವಾದ ಇಂಗ್ರೀಡಿಯೆಂಟ್ ಅಂತ ಹೇಳಿದ್ನಲ್ಲ ಅದೇನೇ ಮೊಸರು ಮನೆಯಲ್ಲೇ ಮಾಡಿಟ್ಕೊಂಡಿರುವಂತಹ ಮೊಸರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಆ್ಯಂಡ್ ನೆಕ್ಸ್ಟ್ ಹಾಕೊಳ್ತಿರೋದು ನಾನು ಇದಕ್ಕೆ ಸ್ವಲ್ಪ ಹಾಲನ್ನು ಸಹ ಹಾಕೊಳ್ತಾ ಇದ್ದೀನಿ ಹಾಲನ್ನ ಹಾಕಿ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಏನಪ್ಪ ಇದು ಹಾಲು ಮತ್ತು ಮೊಸರು ಎರಡನ್ನೂ ಹಾಕಿ ಮಿಕ್ಸ್ ಮಾಡ್ತಿದ್ದಾರೆ ನಿಜವಾಗ್ಲೂ ಚೆನ್ನಾಗಿರುತ್ತಾ ಅಂತ ನಿಮ್ಮ ಪ್ರಶ್ನೆಗೆ ಉತ್ತರ ಖಂಡಿತವಾಗ್ಲೂ ಚೆನ್ನಾಗಿರುತ್ತೆ ಮೊಸರಲ್ಲಿ ಇರುವಂತಹ ಸ್ವಲ್ಪ ಹುಳಿ ಅಂಶ ಹಾಲಲ್ಲಿರುವಂತಹ ಸ್ವಲ್ಪ ಸ್ವೀಟ್ನೆಸ್ ಈ ಒಂದು ದೋಸಾಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಉಪ್ಪು ಹಾಕಿರ್ತೀವಿ ಜೀರಾ ಹಾಕಿರ್ತೀವಿ ಒಳ್ಳೆ ಅರೋಮಾ ಕೊಡುತ್ತೆ ಅವಲಕ್ಕಿ ಓಟ್ಸು ಅಕ್ಕಿ ಹಿಟ್ಟು ಮತ್ತು ರವೆ ತುಂಬ ಡಿಫ್ರೆಂಟ್ ಕಾಂಬಿನೇಷನ್ ಇದೆಯಲ್ಲೂ ನಾಲ್ಕು ಕಾಂಬಿನೇಷನ್ ದೋಸೆನ ಮಕ್ಕಳಿಗೆ ಕೊಡೋದರಿಂದ ಮಕ್ಕಳ ಹೆಲ್ತಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ ಮಕ್ಕಳಿಗೆ ಇಷ್ಟ ಆಗುತ್ತೆ ಇದರಿಂದ ವೆಯ್ಟ್ ಗೇನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅವಲಕ್ಕಿನ ಮಕ್ಕಳಿಗೆ ಕೊಡೋದರಿಂದ ಮಕ್ಕಳ ವೆಯ್ಟ್ ಗೇನ್ ಆಗುತ್ತೆ ಸ್ವಲ್ಪ ಗಟ್ಟಿ ಇದೆ ಅಂತ ಅನ್ನಿಸ್ತು ಬ್ಯಾಟರ್ ಅದಕ್ಕೋಸ್ಕರ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಬ್ಯಾಟರ್ ಕನ್ಸಿಸ್ಟೆನ್ಸಿಗೆ ಬರುವಷ್ಟು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಸಕ್ಕರೆ ಸಹ ಹಾಕೊಳ್ಬೋದು ಆದರೆ ನಾನು ಅದಿತಿಗೆ ಸಕ್ಕರೆ ಕೊಡೋದಿಲ್ಲ ಅದಕ್ಕೋಸ್ಕರ ನಾನು ಸಕ್ಕರೆನ ಹಾಕ್ಕೊಂಡಿಲ್ಲ ನಿಮಗೆ ನೀವು ಆಲ್ರೆಡಿ ನಿಮ್ಮ ಮಕ್ಕಳಿಗೆ ಎರಡು ವರ್ಷದ ಒಳಗಡೆ ಮಕ್ಕಳಿಗೆ ಶುಗರ್ನ ಕೊಡೋದಕ್ಕೆ ಶುರು ಮಾಡಿದ್ದೀರಾ ಅಂತಂದರೆ ಆ್ಯಕ್ಚುಲಿ ಇಟ್ಸ್ ನಾಟ್ ಸೇಫ್ ಕೊಡ್ತಿದ್ರೆ ದಯವಿಟ್ಟು ಸ್ಟಾಪ್ ಮಾಡಿ ಕೊಡ್ತಿಲ್ಲ ಅಂತಂದರೆ ದ್ಯಾಟ್ಸ್ ರಿಯಲಿ ಗ್ರೇಟ್ ನಾನು ಅದಕ್ಕೆ ಕೊಡ್ತಿಲ್ಲ ಅದಕ್ಕೋಸ್ಕರ ನಾನು ಇದನ್ನು ಹೇಳ್ತಿದ್ದೀನಿ ನಿಮಗೆ ಈ ಟಿಪ್ನ ನೀವೇನಾದರೂ ಮಗು ಮೂರು ವರ್ಷದ ಮಗು ನಾಲ್ಕು ವರ್ಷದ ಮಕ್ಕಳಿಗೆ ಮಾಡ್ಕೊಡ್ತಿದ್ದೀರಾ ಅಂತಂದರೆ ಒಂದು ಅರ್ಧ ಸ್ಪೂನಷ್ಟು ಶುಗರ್ನ ಆ್ಯಡ್ ಮಾಡ್ಕೊಳ್ಬೋದು ಯಾಕಂತಂದರೆ ಹುಳಿ ಉಪ್ಪು ಒಂದು ಸ್ವಲ್ಪ ಸ್ವೀಟ್ ಆದರೆ ಈ ದೋಸೆ ಇನ್ನೂ ಟೇಸ್ಟ್ ಆಗಿರುತ್ತೆ ಹಾಲಲ್ಲೇ ಇರುವಂತಹ ಒಂದು ಸ್ವೀಟ್ನೆಸ್ ಈ ದೋಸಾಗೆ ಸಾಕು ಅದಿತಿಗೆ ಇದು ನಾನು ಫಸ್ಟ್ ಟೈಮ್ ಮಾಡ್ಕೊಡ್ತಿರೋದು ಜಸ್ಟು ಓಟ್ಸಲ್ಲಿ ದೋಸೆ ಮಾಡ್ಕೊಟ್ಟಿದ್ದೀನಿ ಅವಲಕ್ಕಿಯಲ್ಲಿ ದೋಸೆ ಮಾಡ್ಕೊಟ್ಟಿದ್ದೀನಿ ಅವಲಕ್ಕಿ ಮತ್ತು ರವಾ ಯೂಸ್ ಮಾಡಿ ಆದರೆ ಈ ನಾಲ್ಕು ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿ ನಾನು ಫಸ್ಟ್ ಟೈಮ್ ಅದಿತಿಗೆ ಮಾಡ್ಕೊಡ್ತಿರೋದು ಆ ರೀತಿ ತುಂಬ ಇಷ್ಟಪಟ್ಟು ತಿಂದರು ನೀವೇ ನೋಡ್ಬೋದು ಮುಂದಿನ ಒಂದು ವೀಡಿಯೋದಲ್ಲಿ ಆ ರೀತಿ ಹೇಗೆ ಇಷ್ಟಪಟ್ಟು ತಿಂದರು ಅಂತ ಈ ಬ್ಯಾಟರ್ನ ರೆಡಿ ಮಾಡ್ಕೊಂಡ್ಮೇಲೆ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ನಾವು ರೆಸ್ಟ್ ಮಾಡೋದಕ್ಕೆ ಬಿಡಬೇಕು ಏನಕ್ಕಂತಂದರೆ ಒಂದು ಸ್ವಲ್ಪ ಉಬ್ಬು ಬರಬೇಕು ಅವಲಕ್ಕಿ ಹಾಕಿರ್ತೀವಿ ಮತ್ತು ರವೆ ಹಾಕಿರ್ತೀವಿ ಅಲ್ವಾ ಒಂದು ಸ್ವಲ್ಪ ಉಬ್ಬು ಬಂದಿರುತ್ತೆ ಇದಕ್ಕೆ ಯಾವುದೇ ರೀತಿ ನಾವು ಸೋಡಾ ಎಲ್ಲ ಯೂಸ್ ಮಾಡ್ತಿಲ್ಲ ಮಕ್ಕಳಿಗೆ ಸೋಡಾ ಎಲ್ಲ ಯೂಸ್ ಮಾಡೋದು ಅಷ್ಟು ಒಳ್ಳೆಯದಲ್ಲ ಅದಕ್ಕೋಸ್ಕರ ಇದನ್ನು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪನ್ನ ನೋಡ್ಕೊಳ್ಬೇಕಾಗತ್ತೆ ಉಪ್ಪು ಒಂದು ಸ್ವಲ್ಪ ಕಡಿಮೆ ಇದ್ದರೆ ಆ್ಯಡ್ ಮಾಡ್ಕೊಳ್ಬೋದು ಅಥವಾ ಸರಿ ಇದ್ದರೆ ದಟ್ಸ್ ಕಂಪ್ಲೀಟ್ಲಿ ಫೈನ್ ಈಗ ದೋಸಾ ಬ್ಯಾಟರ್ನ ನಾನು ಹಾಕ್ಕೊಳ್ತಾ ಇದ್ದೀನಿ ತುಂಬ ತೆಳುನೂ ಹಾಕೊಳ್ಬಾರ್ದು ತುಂಬ ಗಟ್ಟಿನೂ ಹಾಕ್ಕೊಳ್ಬಾರ್ದು ಮೀಡಿಯಮ್ ಒಂದು ಸೆಟ್ ದೋಸೆ ಒಂದು ರೇಂಜ್ಗೆ ಹಾಕೊಂಡ್ರೆ ಇದು ಮಕ್ಕಳಿಗೆ ಇಷ್ಟ ಆಗುತ್ತೆ ಇದ್ರ ಮೇಲೆ ಏನಪ್ಪ ಯಾವ ಇಂಗ್ರೀಡಿಯೆಂಟ್ ಹಾಕಬೇಕಪ್ಪ ಅಂತಂದರೆ ತುಪ್ಪ ಎಸ್ ಆಬ್ವಿಯಸ್ಲಿ ಎಲ್ಲ ನಾವು ಒಂದು ರೆಸಿಪೀಸ್ಗೆ ಮಕ್ಕಳಿಗೆ ತುಪ್ಪ ಯೂಸ್ ಮಾಡಿದ್ರೆ ಮಕ್ಕಳ ಆರೋಗ್ಯಕ್ಕೂ ಈ ತುಪ್ಪ ತುಂಬ ಒಳ್ಳೆಯದು ಆ್ಯಂಡ್ ತುಪ್ಪ ಪ್ರತಿಯೊಂದು ಡಿಶಸ್ಗೂ ಒಂದು ಸ್ಪೆಷಲ್ ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರ ಈ ತುಪ್ಪನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಅದಿತಿಗೆ ಪ್ರತಿದಿನ ಎರಡರಿಂದ ಮೂರು ಸ್ಪೂನ್ ಕೆಲವೊಂದು ಸಲ ಜಾಸ್ತಿನೇ ತುಪ್ಪನ ಯೂಸ್ ಮಾಡಿರ್ತೀನಿ ತುಪ್ಪದಿಂದ ಕೋಲ್ಡ್ ಆಗೋಲ್ಲ ಕೆಂ ಬರಲ್ಲ ಕಫ ಆಗೋಲ್ಲ ತುಪ್ಪ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ಗೆ ಮಕ್ಕಳ ಸ್ಕಿನ್ಗೆ ಹೇರ್ಗೆ ತುಂಬ ಒಳ್ಳೆಯದು ಅವರ ಬೋನ್ ಡೆವಲಪ್ಮೆಂಟ್ ತುಂಬ ಆಗಬೇಕಲ್ವ ಇವಾಗ ಅದಕ್ಕೋಸ್ಕರ ಈ ರೀತಿ ಎರಡೂ ಸೈಡ್ ರೋಸ್ಟ್ ಮಾಡಿಕೊಂಡ್ರೆ ಈ ದೋಸೆ ರೆಡಿ ಆಗಿಬಿಡತ್ತೆ ಈ ನಾಲ್ಕು ಇಂಗ್ರೀಡಿಯೆಂಟ್ಸ್ ಹಾಕಿರ್ತೀವಲ್ವಾ ಓಟ್ಸ್ ಇರಬಹುದು ರವೆ ಇರಬಹುದು ಅವಲಕ್ಕಿ ಇರಬಹುದು ಮತ್ತು ಅಕ್ಕಿ ಇಟ್ಟು ಕಂಪ್ಲೀಟ್ ನ್ಯೂಟ್ರಿಯೆಂಟ್ ಪ್ಯಾಕ್ ದೋಸೆ ಮಕ್ಕಳಿಗೆ ಇದನ್ನು ನೀವು ಮಾಡಿ ಬ್ರೇಕ್ಫಾಸ್ಟ್ಗೂ ಕೊಡ್ಬೋದು ಲಂಚ್ಗೂ ಕೊಡ್ಬೋದು ಆದರೆ ಅದಿತಿಗೆ ದೋಸೆ ಅಂತಂದರೆ ಬ್ರೇಕ್ಫಾಸ್ಟ್ ಅಂತ ಅವ್ರಿಗೆ ಗೊತ್ತಿದೆ ಬ್ರೇಕ್ಫಾಸ್ಟ್ ಏನು ತಿಂತೀರಾ ಮಮ್ಮು ಏನು ತಿಂತೀರಾ ಬೆಳಗ್ಗೆ ತಿಂಡಿ ಏನು ತಿಂತೀರಾ ಅಂತಂದರೆ ಅವ್ರು ಯೂಜ್ಲಿ ದೋಸೆ ಇಷ್ಟಪಡ್ತಾರೆ ಅದಕ್ಕೋಸ್ಕರ ಅದಿತಿಗೆ ನಾನು ದೋಸೆ ಬೆಳಗ್ಗೆಯೇ ಮಾಡಿಕೊಟ್ಟಿದ್ದೆ ಸೊ ನೀವು ಈ ದೋಸಾನ ಟ್ರೈ ಮಾಡಿ ನಿಮ್ಮ ಮಕ್ಕಳಿಗೆ ಆ್ಯಂಡ್ ಹೇಗೆ ಬಂತು ಆ್ಯಂಡ್ ಮಕ್ಕಳು ಹೇಗೆ ಇಷ್ಟಪಟ್ಟರು ಅಂತ ನಂಗೆ ಹೇಳಿ ಖಂಡಿತವಾಗ್ಲೂ ಮಕ್ಕಳು ಇಷ್ಟಪಡ್ತಾರೆ ಯಾಕಂತಂದರೆ ಇದರಲ್ಲಿ ಎರಡು ಸ್ಪೆಷಲ್ ಇಂಗ್ರೀಡಿಯೆಂಟ್ನ ಹಾಕಿದ್ದೀವಿ ಅಲ್ವಾ ಯಾವುದಪ್ಪ ಮೊಸರು ಮತ್ತು ಹಾಲು ಇದರಲ್ಲಿ ತುಂಬ ಪ್ರೋಟೀನ್ ಇರೋದರಿಂದ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ಮಕ್ಕಳ ಆರೋಗ್ಯಕ್ಕೆ ಇದು ತುಂಬ ಒಳ್ಳೆಯದು ಆ್ಯಂಡ್ ಇನ್ನೊಂದು ಟಿಪ್ ಏನು ಅಂತಂದರೆ ನಾನು ಮೊಸರನ್ನು ಮನೆಯಲ್ಲೇ ಹೆಪ್ಪು ಹಾಕಿ ನಾನು ಮಾಡಿರೋದು ಅಂಗಡಿಯಿಂದ ತಂದಿರೋ ಪ್ಯಾಕೆಟ್ ಮೊಸರನ್ನ ನಾನು ಅದಿತಿಗೆ ಯೂಸ್ ಮಾಡಲ್ಲ ಮೊಸರನ್ನಕ್ಕಿರ್ಬೋದು ಈ ರೀತಿ ರೆಸಿಪೀಸ್ಗೆ ಮೊಸರನ್ನ ನಾನು ಮನೆಯಲ್ಲೇ ಮಾಡ್ಕೊಳ್ತೀನಿ ನಿಮ್ಮ ಒಂದು ಅನುಕೂಲಕ್ಕೆ ತಕ್ಕಂತೆ ನೀವು ಪ್ಲ್ಯಾನ್ ಮಾಡ್ಕೊಳ್ಬೋದು ನೋಡಿದ್ರಿ ಅಲ್ಲ ಈ ದೋಸೆ ಹೇಗಿತ್ತು ಎಷ್ಟು ಈಸಿಯಾಗಿ ಕ್ವಿಕ್ಕಾಗಿ ರೆಡಿ ಆಗೋಯ್ತು ಮಕ್ಕಳಿಗೆ ಇದು ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ನೀವು ಈ ದೋಸೆನ ಟ್ರೈ ಮಾಡಿ ಹೇಗೆ ಬಂತು ಮಕ್ಕಳು ಹೇಗೆ ಇಷ್ಟಪಟ್ಟರು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕೋದನ್ನು ಮರಿಬೇಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಂತಂದರೆ ಇನ್ನೊಂದು ರೆಸಿಪಿ ಜೊತೆ ನಾನು ಬರ್ತೀನಿ ಚೇಕ್ ಕೇರ್ ಆಲ್ ಆಫ್ ಯು ಲವ್ ಯು ಬಾಯ್